ಇಂದಿನಿಂದ ನವೆಂಬರ್ 28ರವರೆಗೆ 50ನೇ ವರ್ಷದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರಂಭ ಗೋವಾದ ಪಣಜಿಯಲ್ಲಿ ನಡೆಯಲಿದೆ. ಪಣಜಿಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಮಧ್ಯಾಹ್ನ 3 ಗಂಟೆಗೆ ಚಾಲನೆ ಸಿಗಲಿದೆ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಈ ಬಾರಿ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್ಗೆ 50ನೇ ವರ್ಷದ ನೆನಪಿಗಾಗಿ ಸುವರ್ಣ ಮಹೋತ್ಸವ ಗೌರವವನ್ನು ನೀಡಿ ಅಭಿನಂದಿಸಲಾಗುತ್ತೆ. ಜೊತೆಗೆ ದಾದಾ ಸಾಹೇಬ್ ಪುರಸ್ಕೃತ ಅಮಿತಾಬ್ ಬಚ್ಚನ್ಗೂ ಕೂಡ ಗೌರವವನ್ನ ಸಮರ್ಪಿಸಲಿದ್ದಾರೆ. ಈ ಇಬ್ಬರು ದಿಗ್ಗಜರು ಫ್ರಾನ್ಸ್ನ ಖ್ಯಾತ ನಟಿ ಎಸ್ಟಲಾಲಾ ಹುಫರ್ಟ್ಗೆ ಜೀವಮಾನ ಸಾಧನೆ ಪ್ರಶಸ್ತಿ ಪ್ರದಾನವನ್ನ ಮಾಡಲಿದ್ದಾರೆ. ಗಿರೀಶ್ ಕಾರ್ನಾಡರ ಅಗಲಿಕೆ ನೆನಪಿಗಾಗಿ ಕಾನೂರ್ನು ಹೆಗ್ಗಡತಿ ಸಿನಿಮಾ ಪ್ರದರ್ಶನ ಆಗುತ್ತೆ ಅನ್ನೋದು ಬಿಟ್ರೆ ಉಳಿದ ಯಾವ ಕನ್ನಡ ಸಿನಿಮಾಗಳು ಕೂಡ ಪ್ರದರ್ಶನದ ಸ್ಥಾನವನ್ನ ಪಡೆದಿಲ್ಲ. ನಲನಕ್ಕಾಗ ನಾನು ಕಮಲ್ಗಳು ಇಣೆಯಮಣಿಯ ಸೂಳ್ನೆಲೆ ಏರ್ಪಟ್ಟ ನಿಶ್ಚಯವಾದ ಇದು ಅವರುಡಿಯ ತನಿಪಟ್ಟ ಕರೆತು ಅದಕ್ಕೆ ನಾನು ಕರೆತು ಕೊಡಬೇಕು.